ದೊಡ್ಡವರಿಂದ ಚಿಕ್ಕವ್ರ ತನಕ ಪ್ರತಿಯೊಬ್ಬರು ನೆನಪಿನ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಒಂದು ಪವರ್ಫುಲ್ ಮನೆ ಮದ್ದನ್ನು ನೋಡೋಣ ಇವತ್ತು ನಮಸ್ತೆ ನಾನು ನಿಮ್ಮ ಲತಾ ವಿಜ್ ರೆಸಿಪೀಸ್ ಆಫ್ ಕರ್ನಾಟಕದ ಭಾನುವಾರದ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ತೋರ್ಸೋಕ್ಕೆ ಬಂದಿರೋದು ಒಂದಿಲಗ ಅಥವಾ ತಿಮರೆ ಇದು ನೋಡಿ ಒಂದೊಂದು ಎಲೆಯಾಗಿ ಈ ರೀತಿ ಬೆಳೆಯುತ್ತೆ ಹಬ್ಕೊಂಡು ಹೋಗುತ್ತೆ ಹಾಗಾಗಿ ಇದನ್ನು ಒಂದೆಲಗ ಅಂತಾರೆ ತಿಮರೆ ಅನ್ನೋ ಹೆಸರಲ್ಲೂ ಕರೀತಾರೆ ಸಾಮಾನ್ಯವಾಗಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಎಲ್ಲಂದರಲ್ಲಿ ಹೇರಳವಾಗಿ ಈ ರೀತಿ ಹಬ್ಕೊಂಡು ಹೋಗಿರುತ್ತೆ ಇದು ತುಂಬ ಸುಲಭವಾಗಿ ಎಲ್ಲ ಕಡೆ ಕಾಣಸಿಗುವಂತಹ ಒಂದು ಎಲೆ ಆದರೆ ಈ ಎಲೆ ಎಷ್ಟು ಗೊತ್ತಾ ನಮ್ಮ ಮೆದುಳಿನ ಪ್ರತಿಯೊಂದು ಸಮಸ್ಯೆಗೂ ಅಥವಾ ನೆನ್ಪಿನ ಶಕ್ತಿನ ಜಾಸ್ತಿ ಮಾಡೋದಕ್ಕೂ ಇದು ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ ಹಳೆ ಕಾಲದಲ್ಲಿ ಅಂದರೆ ವಯಸ್ಸಾಗಿರುವಂಥವರಲ್ಲಿ ಅಥವಾ ಚಿಕ್ಕ ಮಕ್ಕಳಲ್ಲಿ ಏನಾದರೂ ನಿಮಗೆ ನೆನ್ಪಿನ ಶಕ್ತಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆ ಕಾಣ್ತಾ ಇದ್ದರೆ ಮೆದುಳನ್ನು ಶಾರ್ಪ್ ಮಾಡೋದಕ್ಕೆ ಅಥವಾ ನಿಮ್ಮ ನೆನ್ಪಿನ ಶಕ್ತಿನ ಜಾಸ್ತಿ ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಈ ಎಲೆ ಇನ್ನು ಈ ಪ್ರೆಗ್ನೆಂಟ್ ವುಮೆನ್ ಅಂದರೆ ಬಸರಿ ಹೆಂಗುಸರು ನಾಲ್ಕರಿಂದ ಐದು ಎಲೆನ ಬೆಳಿಗ್ಗೆ ಎದ್ದು ತಿನ್ನೋದ್ರಿಂದ ಹುಟ್ಟೋ ಮಗು ಕೂಡ ತುಂಬ ಬುದ್ಧಿವಂತ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಇದು ಚರ್ಮಕ್ಕೆ ಹಾಗೂ ತಲೆ ಕೂದಲಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಅಷ್ಟೇ ಅಲ್ಲದೆ ಇದು ನರ ಮತ್ತು ಜಾಯಿಂಟ್ಗಳನ್ನು ಬಲಗೊಳಿಸುತ್ತೆ ಹಾಗೂ ಇಮ್ಯುನಿಟಿ ಅಂದರೆ ರೋಗ ಶಕ್ತಿನೂ ಕೂಡ ಜಾಸ್ತಿ ಮಾಡುತ್ತೆ ಈಗ ಈ ಎಲೆನ ನಾವು ಹೇಗೆ ಬಳಸೋದು ಅಂತ ನೋಡೋಣ ಈ ಎಲೆನ ನಾವು ಹಾಗೇ ತಿನ್ಬೋದು ಆದರೆ ಅದರಲ್ಲೊಂದು ಸ್ವಲ್ಪ ಒಗರಿನ ಅಂಶ ಇರುತ್ತೆ ಹಾಗಾಗಿ ನಾವು ಈ ರೀತಿ ಎಲೆನ ಕತ್ತರಿಸ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡು ಅದಕ್ಕೊಂಚೂರು ಶುಂಠಿ ಒಂದು ಸ್ವಲ್ಪ ರುಚಿಗೆ ತಕ್ಕ ಹಾಗೆ ಬೆಲ್ಲನ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಬಿಕೊಂಡು ನಾವು ಜ್ಯೂಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು ಆ ರೀತಿ ಜ್ಯೂಸ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಖುಷಿಪಟ್ಟು ಕುಡಿತಾರೆ ದೊಡ್ಡವರು ಬೇಕಾದರೆ ಎಲೆನ ಹಾಗೇ ತಿನ್ಬೋದು ಅಂದರೆ ಈ ರೀತಿ ಜ್ಯೂಸನ್ನು ಮಾಡಿ ಕುಡಿಬೋದು ಈ ಗಿಡವನ್ನು ನೀವು ಸುಲಭವಾಗಿ ಮನೆಯಲ್ಲೇ ಬೆಳಿಬೋದು ಅಥವಾ ಈ ಮಂಗಳೂರು ಸ್ಟೋರ್ಸ್ ಇರುತ್ತಲ್ಲ ಅಲ್ಲೂ ಕೂಡ ಈ ಸೊಪ್ಪು ಅಥವಾ ಎಲೆ ನಿಮಗೆ ಸಿಗುತ್ತೆ ನೋಡಿ ಜ್ಯೂಸ್ ಮಾಡಿ ಹೀಗೆ ಯಾವ ಟೈಮಲ್ಲಿ ಬೇಕಾದರೂ ಕುಡಿಬೋದು ನಿಮ್ಮ ಹತ್ರ ತುಂಬ ಏನಾದರೂ ಎಲೆ ಅಥವಾ ಸೊಪ್ಪು ಇದ್ದರೆ ಅದರಿಂದ ರುಚಿಕರವಾದ ತಂಬಳಿ ಅಥವಾ ಚಟ್ನಿ ಕೂಡ ಮಾಡ್ಬೋದು ನಾನು ಈ ರೆಸಿಪಿಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸು ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಆದರೆ ಒಂದೇ ಒಂದೇನೆಂದರೆ ಈ ಬ್ರಾಹ್ಮಿ ಅಥವಾ ಒಂದೆಲಗ ಅಥವಾ ತಿಮರೆ ಇದೆಯಲ್ಲ ಇದನ್ನು ಹಸಿಯಾಗೆ ತಿನ್ನಬೇಕು ಬೇಯಿಸಬಾರ್ದು ಅಂತ ಹೇಳ್ತಾರೆ ಏನಾದರೂ ಎಲ್ಲಾದರೂ ಸೊಪ್ಪು ಸಿಕ್ಕಿದ್ರೆ ಅಥವಾ ಈ ಎಲೆ ಸಿಕ್ಕಿದ್ರೆ ಖಂಡಿತ ನೀವು ಇದನ್ನು ಉಪಯೋಗಿಸಿ ಹಾಗೂ ನಿಮಗೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು